ಇವಾಗ ನೀವು ನನಗೆ ಕೇಳ್ಬೋದು, ಗುರು 3 lakh ರೇಂಜಲ್ಲಿ, 3 lakh 50,000 ರೇಂಜಲ್ಲಿ ಇಷ್ಟೆಲ್ಲ ಹೇಳಿದ್ಯಾ, ನೀನು ಯಾವ್ದು ತೊಗೊತೀಯ? BMW ಆಯಿತು. ನೆಕ್ಸ್ಟ್ ಬಜೆಟ್ನಲ್ಲಿ ಅಡ್ವೆಂಚರ್ ಮೋಟರ್ಸೈಕಲ್ ಅಂತ ಬಂತು ಅಂದರೆ ಹೋಂಡಾ CB200X ಅಂತ ಒಂದಿದೆ, ಅದು ಸೂಪರ್ ಆಗಿದೆ ಗುರು ಗಾಡಿ. ನನಗೂ ತುಂಬ ಇಷ್ಟ ಆಯಿತು ಹೋಂಡಾ ಗಾಡಿ. ಅದನ್ನು ನಾನು ಒಂದೇ ಸಲ ಏನು ಓಡಿಸಿದ್ದು, ವಿಡಿಯೋ ಏನು ಮಾಡಿದೆ ಅದ್ರ ಬಗ್ಗೆ, ಮಾಡಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ. ಅದೂ ಬಜೆಟಲ್ಲಿ ಬರುತ್ತೆ. ಅದು ಬಂದುಬಿಟ್ಟು ಸ್ಟ್ರೇಟ್ ಅಪ್ ಕಾಂಪಿಟೇಷನ್ ಟು ಎಕ್ಸ್ಪಲ್ಸು, ಹೀರೋ ಎಕ್ಸ್ಪಲ್ಸ್. ಆದರೆ ಎಕ್ಸ್ಪಲ್ಸು ಮತ್ತು ಹೋಂಡಾ CB200X ಅಂತ ನೋಡಿದ್ರೆ, ಹೋಂಡಾ CB200X ಅದು ನಾಟ್ ಮೋರ್ ಆಫ್ ಆಫ್ ರೋಡ್, ಅದು ಹೈವೇ ಟೂರಿಂಗು ಸೆಮಿ ಆಫ್ ರೋಡ್ ಮಾಡೋ ಥರ ಇದೆ. ಫಾರ್ ಎಕ್ಸಾಂಪಲ್ ಇದು ಅಷ್ಟೇ, ಈಗ ಇದು ಸಿಕ್ಕಾಪಟ್ಟೆ ಆಫ್ ರೋಡ್ಗಂತ ಮಾಡಿದೆ ಈ ಗಾಡಿ. ಇದು ಹೈವೇ ಟೂರಿಂಗು ಸೆಮಿ ಆಫ್ ರೋಡ್ ಮಾಡ್ಬೋದು, ತುಂಬ ಹಾರ್ಡ್ಕೋರ್ ಆಫ್ ರೋಡನ್ನು ಮಾಡಿದ್ರೆ ಪ್ರಾಬಬ್ಲಿ ಪ್ರಾಬ್ಲಮ್ ಬರ್ಬೋದು. ಏನಕ್ಕಂದರೆ ಅಲಾಯ್ ವೀಲ್ಸು ಹೊಡೆದವ್ರು ಹೊಡೆಯೋರು ಹೊಡಿತಾರೆ ಎಲ್ಲ ಕಡೆನೂ. ಅದೇ ಥರ CB200X ಬಂದುಬಿಟ್ಟು ಒಂಥರ ಹೈವೇ ಟೂರಿಂಗಿಗೆ ಸೆಮಿ ಆಫ್ ರೋಡ್ಗೆಲ್ಲ ಮಜಾ ಇರುತ್ತೆ. ಅರೌಂಡ್ 70 horsepower ಅಷ್ಟೇ. ಮತ್ತು ಹೋಂಡಾ ಅಂತ ಬಂತು ಅಂದರೆ ರಿಫೈನ್ಮೆಂಟ್ ಲೆವೆಲ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸರ್ವಿಸ್ ಚಾರ್ಜಸ್ ತುಂಬ ಕಮ್ಮಿ ಇರುತ್ತೆ. ಒಳ್ಳೆ ಬೊಂಬಾಡ್ ಗಾಡಿ ಅದು 200X. ಆದರೆ ಬೆಟರ್ ಆಪ್ಷನ್ನು ಎಕ್ಸ್ಪಲ್ಸ್ ಇದೆ ಅಂತ ನನಗೆ ಅನಿಸುತ್ತೆ. ಬ್ರ್ಯಾಂಡ್ ಅಂತ ಹೋದರೆ, ರಿಫೈನ್ಮೆಂಟ್ ಅಂತ ಹೋದರೆ, ಫಿಟ್ ಆ್ಯಂಡ್ ಫಿನಿಶ್ ಅಂತ ಹೋದರೆ CB200X ನಾನು ಎನಿ ಡೇ ಹೇಳ್ತೀನಿ. ಆದರೆ ಬಜೆಟ್ ಅಂತ ಹೋದರೆ ಪರ್ಪಸ್ ಬರೀ ಆಫ್ ರೋಡು ಮಜಾ ಮಾಡಬೇಕು, ಹೆಂಗಂದಂಗೆ ಎಗರಿಸ್ಕೊಂಡು ಸಸ್ಪೆನ್ಷನ್ ಟ್ರಾವೆಲ್ ಚೆನ್ನಾಗಿರಬೇಕು ಅನ್ನಂಗಿದ್ರೆ ನಾನು ಈ ಎಕ್ಸ್ಪಲ್ಸ್ ಹೋಗಿ ಅಂತೀನಿ. ವ್ಯಾಲ್ಯೂ ಫಾರ್ ಮನಿ ಹೋಂಡಾ CB200X ಬಂದುಬಿಟ್ಟು ಬರೀ ಹೈವೇ ಕ್ರೂಸಿಂಗ್ ಅಂತ ಇದ್ದರೆ ಬಜೆಟಲ್ಲಿ ನೋಡ್ತಾ ಇದ್ದೀನಿ ಅಂದರೆ 17 horsepower, ಅದು ಮತ್ತೆ ಸೇಮ್ ಎಕ್ಸ್ಪಲ್ಸರ್ನ ಎಲ್ಲೋ ಒಂದು ಕಡೆ ಬೋರಿಂಗ್ ಆಗ್ಬೋದು, ಕ್ರೂಸಿಂಗ್ ಸ್ಪೀಡ್ ಕಮ್ಮಿ ಇರೋದ್ರಿಂದ. ನೋಡಿ ಫಾರ್ ಎಕ್ಸಾಂಪಲ್ ಅನೂಪ್ ತೊಗೊಳ್ಳಿ, ನಮ್ಮ ಫ್ರೆಂಡ್ ಟೈಗರು, ಅವನು ಬರೀ 60 ಫುಲ್ಲು 800 kilometer ಹೊಡಿತಾನೆ ಗುರು. ಆ ಥರ ಮೈಂಡ್ ಸೆಟ್ ಇರೋರಿಗೆ ಎಕ್ಸ್ಪಲ್ಸ್ ಆದ್ರೇನು, CB200X ಆದ್ರೇನು, 17 horsepower ಆದ್ರೇನು, ಹೊಡೆದೇ ಹೊಡಿತಾರೆ ಅವರು. ನನಗೆ ಕೇಳಿದ್ರೆ ಬಿಟ್ವೀನ್ CB200X ಆ್ಯಂಡ್ ಎಕ್ಸ್ಪಲ್ಸ್ ಎನಿ ಡೇ ಎಕ್ಸ್ಪಲ್ಸ್ಗೆ ಹೋಗ್ತೀನಿ ನಾನು. ನನ್ನ ಪರ್ಸ್ನಲ್ ಒಪಿನಿಯನ್ ಮಾತ್ರ ಹೇಳ್ತಾರದು, ನಾಟ್ ಟು ಅಫೆಂಡ್ ಎನಿ CB200X ಓನರ್ಸ್. ಓಕೆನಾ, ಅಫೆಂಡ್ ಆಗಿಬಿಡಿ ಯಾರು. ಓಕೆ, ನೆಕ್ಸ್ಟ್ ಬೈಕ್ ಮೂವ್ ಆಗೋಣ. ನೆಕ್ಸ್ಟು ಬೆನಿಲಿಲ್ ಒಂದಿದೆಯಲ್ಲಪ್ಪ, TRK 250cc ಬೈಕ್ ಏನೋ ಇದೆ ಅಲ್ಲ ಅದು ಗುರು, ಅದು ತುಂಬಾ ಓವರ್ ಪ್ರೈಸ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ನನಗೆ. ನಾನು ಓಡಿಸಿಲ್ಲ ಇವತ್ತರ್ಗೂ. ಆಮೇಲೆ ಸ್ವಲ್ಪ ಪವರ್ ಚೆನ್ನಾಗಿದೆ, ಅದೆಲ್ಲೋ ಒಂದು ಕಡೆ ಪ್ರೈಸ್ ನೋಡಿನೇ ನನಗೆ ಅದಕ್ಕಿಂತ ಬೆಟರ್ ಆಪ್ಷನ್ಸ್ ಇದೆ ಅಂತ ಅನಿಸ್ಬಿಡುತ್ತೆ. ನಾನು ಆ ಗಾಡಿ ಓಡಿಸಿದ್ರೆ ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೂ ಹೋಗಲ್ಲ. ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಯಾವುದಿದೆ, SD ಅಡ್ವೆಂಚರ್ ಗಾಡಿನೂ ಬೊಂಬಾಟಾಗಿದೆ. ನಾನು ಅದನ್ನು ಓಡಿಸಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಆದರೆ ಅದು ಅಷ್ಟು ಪ್ರೂವನ್ ಆಗಿಲ್ಲ ಇನ್ನೂ. ರೀಸೆಂಟಾಗಿ ಲಾಂಚ್ ಮಾಡಿರೋದು ಹಿಮಾಲಯನ್ಗೆ, ಅದು ಸ್ಟ್ರೇಟ್ ಅಪ್ ಕಾಂಪಿಟೇಷನ್. ಹಿಮಾಲಯನ್ ಅಂತ ಬಂತು ಅಂದರೆ ಅದು ಅವಾಗಿಂದ ಇದೆ, ಅದು ಪ್ರೂವನ್ ಇಂಜಿನ್ನು. ಅದ್ರ ಜೊತೆಗೆ ಎಲ್ಲ ಮೈನರ್ ಇಶ್ಯೂಸು, ಮೇಜರ್ ಇಶ್ಯೂಸ್ ಎಲ್ಲನೂ ಸಾರ್ಟ್ ಔಟ್ ಮಾಡಿಬಿಟ್ಟಿದ್ದಾರೆ. ಇದು ಇವಾಗ ಬಂದಿರೋದು. ಇಂಜಿನ್ ಅಂತ ಬಂತು ಅಂದರೆ SD ಹಾಕಿರೋದು ಪರಾಕ್ ಇಂಜಿನ್, ಪ್ರಾಬ್ಲಮ್ ಏನಿಲ್ಲ. ಪರಾಕ್ ಇಂಜಿನ್ನು ಓಕೆ ಗುರು, ಅಷ್ಟೊಂದು ರಿಫೈನ್ಡ್ ಏನಿಲ್ಲ, ಹೀಟ್ ಬೇಗ ಆಗುತ್ತೆ. ಆದರೆ ಅದರಲ್ಲಿ ಪಂಚ್ ಇದೆ, ಅಗ್ರೆಷನ್ ಇದೆ ಇಂಜಿನಲ್ಲಿ. 30 horsepower ಕೊಟ್ಟಿದ್ದಾರೆ SD Adventure, ಚೆನ್ನಾಗಿ ನುಗ್ಗುತ್ತೆ. ಹಿಮಾಲಯನ್ಗಿಂತನೂ ಚೆನ್ನಾಗಿ ನುಗ್ಗುತ್ತೆ. ಕಾನ್ಸೆಪ್ಟ್ ಅಂತೂ SD Adventure ಸೇಮ್ ಹಿಮಾಲಯಂದು ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದಾನೆ ಗುರು. ರೋಡಲ್ಲಿ ಅಷ್ಟು ಗಾಡಿ ಕಾಣಿಸ್ತಾ ಇಲ್ಲ. ಇನ್ನೂ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಬೇಕು ನನ್ನ ಪ್ರಕಾರ. ಗಾಡಿ ಇದು ಅಡ್ವಾಂಟೇಜಸ್ ಬಂದುಬಿಟ್ಟು ಪವರ್ ಚೆನ್ನಾಗಿದೆ, ಪಂಚ್ ಇದೆ, ಹೈವೇನಲ್ಲಿ ಕ್ರೂಸಿಂಗ್ ಸ್ಪೀಡು ಸ್ವಲ್ಪ ಜಾಸ್ತಿ ಇರುತ್ತೆ. ಅದ್ರ ಟಾಪ್ ಸ್ಪೀಡ್ ಅರೌಂಡ್ 135-140 ಹೋಗ್ಬೋದು. ವೆನ್ ಇಟ್ ಕಮ್ಸ್ ಟು ಮೇಂಟೆನೆನ್ಸ್, ಪೋಸ್ಟ್ ಸೇಲ್ ಸಪೋರ್ಟು, ನನ್ನ ಪ್ರಕಾರ ನನಗೆ ಬಂದಿರೋ ಫೀಡ್ಬ್ಯಾಕು ಅಷ್ಟು ಹಿಮಾಲಯನ್ ಅಷ್ಟು ಚೆನ್ನಾಗಿಲ್ಲ ಅಂತ ಇದೆ. ಅದರಿಂದ ಪ್ರಾಬಬ್ಲಿ ಅದನ್ನು ನಾನು ಪಕ್ಕಕ್ಕೆ ಇಡ್ಬೋದು, ತೊಗೊಳಕ್ಕೆ ಹೋಗಲ್ಲ. ಇನ್ನೊಂದು ಸ್ವಲ್ಪ ವರ್ಷಗಳಾಗಲಿ, ಅದಾದಮೇಲೆ ತೊಗೊಳ್ಬೋದು. ಆದರೆ SD ಫ್ಯಾನ್ಸು, ಆ ಗಾಡಿ ಓಡಿಸಿ ಫಸ್ಟ್ ಟೈಮು ಮನಸ್ಸಿಗೆ ಇಷ್ಟ ಆದವರು 100% ಹೋಗಿ ತೊಗೊಳ್ಳಿ, ನೋ ಸೆಕೆಂಡ್ ಥಾಟ್. SD Adventure ಆಲ್ಮೋಸ್ಟ್ ಹಿಮಾಲಯನ್ ಪ್ರೈಸ್ ರೇಂಜಲ್ಲೇ ಕೊಡ್ತಾರೆ. ಅದೇ ಇನ್ನೊಂದು ಸ್ವಲ್ಪ ವರ್ಷಗಳು ಆದಮೇಲೆ ಅದನ್ನು ನಾನು ಯೋಚನೆ ಮಾಡೋದು ಹೀಗೆ, ಇನ್ನೊಂದು ಸ್ವಲ್ಪ ವರ್ಷಗಳಾಗಲಿ ಅದಾದಮೇಲೆ ಯೋಚನೆ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಅಷ್ಟೆ, ಇನ್ನೇನಿಲ್ಲ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಮೋಟರ್ಸೈಕಲ್. ನೆಕ್ಸ್ಟ್ ಮೋಟರ್ಸೈಕಲ್ ಬಂದುಬಿಟ್ಟು ಸುಜುಕಿ ವಿ ಸ್ಟ್ರಾಮ್ 250 ಬಂದುಬಿಟ್ಟು ನನಗೆ ಮನ್ಸು ಗೆದ್ದಿರೋ ಗಾಡಿ ಅದು. ಅದ್ರ ಮೇಲುಗಡೆ ಒಂದು ಡೀಟೇಲ್ಡಾಗಿ ವಿಡಿಯೋ ಮಾಡಿದೆ. ಸಖತ್ತಾಗಿದೆ ಗಾಡಿ ಮಾತ್ರ, ಸುಜುಕಿ ವಿ ಸ್ಟ್ರಾಮ್ 250. ಅದನ್ನು ಅವರು KTM Adventure 250 ಸ್ಟ್ರೇಟ್ ಅಪ್ ಕಾಂಪಿಟೇಷನ್. KTM Adventure 250 ನನಗೆ ಅಸಿಷ್ಟ ಆಗಿಲ್ಲ ಗುರು. Adventure 390 ಹೋಗಿದ್ರೆ ಯಾರೇ KTMಗೆ, 250ಗಿಂತ Adventure 390 ಹೋಗ್ರಿ. ಕಾಸ್ಟ್ ಸ್ವಲ್ಪ ಜಾಸ್ತಿನೇ, ಇದು ಇವಾಗ 430,000 ಇದೆ. ಅಕಸ್ಮಾತ್ ನಿಮ್ಮ ಮೈಂಡಲ್ಲಿ KTMಗೆ ಹೋಗಬೇಕು ಅನ್ನೋಂಗಿದ್ರೆ ನೀವು 250 ಬದಲು ಇದನ್ನು ಪ್ರಿಫರ್ ಮಾಡಿ. ಎನಿ ಡೇ ಯು ವಿಲ್ ಹ್ಯಾವ್ ಫನ್ ರೈಡಿಂಗ್ ದಿಸ್ ಮೋಟರ್ಸೈಕಲ್. ನಾನು ಹೇಳ್ತಾ ಇದ್ದೀನಿ, ಮಾರ್ಕ್ ಮೈ ವರ್ಡ್ಸ್, ನಾನು Adventure 250 ಓಡಿಸಿದ್ದೀನಿ, 390 ಓನ್ ಮಾಡ್ತಾ ಇದ್ದೀನಿ. ಅದರಿಂದ ನಾನು ಹೇಳ್ತಾ ಇರೋದು. ಇವಾಗ ಬ್ಯಾಕ್ ಟು ವಿ ಸ್ಟ್ರಾಮ್. ಇವಾಗ ವಿ ಸ್ಟ್ರಾಮ್ ಅಂತ ತೊಗೊಂಡ್ರೆ ನಾನು Adventure 250 ಇದೆಯಲ್ಲ KTM,
ಅದನ್ನು ಓಡಿಸಿ ವಿ ಸ್ಟ್ರಾಮ್ ಓಡಿಸಿರೋದ್ರಿಂದ ತುಂಬ ಮೇಜರ್ ಡಿಫ್ರೆನ್ಸ್ ಇದೆ. ವಿ ಸ್ಟ್ರಾಮು ಲೈಟ್ ವೈಟ್ ಇದೆ, ಕಾಂಪ್ಯಾಕ್ಟ್ ಇದೆ, ಫಿಸ್ಟ್ ಆ್ಯಂಡ್ ಫಿನಿಶ್ ಇದೆಯಲ್ಲ, ಒಲ್ಲೂ ವೈಬ್ರೇಷನ್ ಬರಲ್ಲ ಅವರು. ಆದರೆ ದೊಡ್ಡ ಅಣ್ಣ ವಿ ಸ್ಟ್ರಾಮ್ 650 ನಮ್ಮ ಚೇತನ್ ರಾಜಣ್ಣ ಹತ್ರ ಇದೆಯಲ್ಲ, ಅದು ಓಡಿಸ್ತೀನಿ, ಅದು ಸಕ್ಕತ್ತಾಗಿದೆ. ವಿ ಸ್ಟ್ರಾಮ್ 250 ಬಂದುಬಿಟ್ಟು ಒಂಥರ ಆ ಕಡೆ ಟೂರಿಂಗಿಗೂ ಚೆನ್ನಾಗಿದೆ, ಆಫ್ ರೋಡ್ ಸೆಮಿ ಆಫ್ ರೋಡ್ ಮಾಡೋಕ್ಕೂ ಚೆನ್ನಾಗಿದೆ. ಆಮೇಲೆ ಕಾಸ್ಟ್ ವಿ ಸ್ಟ್ರಾಮ್ದು 250 ಬಂದುಬಿಟ್ಟು ಹಿಮಾಲಯನ್ಗೂ ಅದಕ್ಕೂ ಏನು ಅಂಥ ಡಿಫ್ರೆನ್ಸ್ ಏನಿಲ್ಲ, ಒಂದು 5,000 ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಅಂದ್ಕೊಳ್ರಿ. ಅದಕ್ಕೆ ನನಗೆ ಕೇಳಿದೆ ಇವಾಗ KTM ಹೋಗಬೇಕು 250 cc ಅಂತ ಅಂದ್ಕೊಂಡಿರೋರು ಬಜೆಟ್ನ 390 ಎಕ್ಸ್ಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋರು ಎನಿ ಡೇ ಹ್ಯಾಂಡ್ಸ್ ಡೌನ್ ವಿ ಸ್ಟ್ರಾಮ್ 250 ತೊಗೊಬೋದು ಗುರು. ನನಗೆ ಸಾಕಾದ ಇಷ್ಟ ಆಯಿತು ಗಾಡಿ. ಏನಕ್ಕಂದರೆ 4-5 ಫೀಚರ್ಸು KTM ಅಡ್ವೆಂಚರ್ 250ಗಿಂತನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಏನು ವೈಬ್ರೇಷನ್ ಇಲ್ಲ ವಿ ಸ್ಟ್ರಾಮಲ್ಲಿ, ಅಡ್ವೆಂಚರ್ 250, ಅಡ್ವೆಂಚರ್ 390 ಈ ಫ್ರಂಟ್ ಸೆಕ್ಷನ್ ಇದೆಯಲ್ಲ ಇದೊಂದು ಸ್ವಲ್ಪ ವೈಬ್ರೇಷನ್ ಬರುತ್ತೆ. ಗಾಡಿ ಇದು ಇಂಜಿನೂ ಚೆನ್ನಾಗಿದೆ. ಅದು ಆ ಇಂಜಿನ್ಗೆ ಬಾಡಿ ಸೈಜ್ ಎಷ್ಟಿರಬೇಕು, ವಿಡ್ತು ಲೆಂತು ಕರೆಕ್ಟಾಗಿ ಅಷ್ಟು ಇಟ್ಟಿದ್ದಾರೆ. ಅದಕ್ಕೆ ನನಗೆ ಅದು ಇಷ್ಟ ಆಯಿತು. ನೀವು ಹೈವೇ ಕ್ರೂಸಿಂಗ್ ಮಾಡಬೇಕು, ಸೆಮಿ ಆಫ್ ರೋಡ್ ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಂಡು ವಿಶ್ರಾಮ್ಗೆ ಹೋಗಿ. ಅಕಸ್ಮಾತ್ ನಿಮ್ಮ ಮೈಂಡಲ್ಲಿ ಹಿಮಾಲಯನ್ ಇದ್ದರೆ ಇನ್ನೊಂದು 6-7,000 ಎಕ್ಸ್ಟ್ರಾ ಹಾಕ್ಬಿಟ್ಟು ಹಿಮಾಲಯನ್ಗೆ ಹೋಗ್ಬಿಡಿ. ಏನಕ್ಕಂದರೆ ಹಿಮಾಲಯನ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಬೈಕು, ಅದು ವಿ ಸ್ಟ್ರಾಮ್ 250 ಕಂಪೇರ್ ಮಾಡೋಕ್ಕೆ ಆಗಲ್ಲ. 400 cc ಅದು ಮ್ಯಾಟ್ರ್ ಏನಂದ್ರೆ ಈ ಅಡ್ವೆಂಚರ್ 250 ಮತ್ತು ವಿ ಸ್ಟ್ರಾಮ್ 250 ಇಲ್ಲಿ ಸೆಂಟ್ರಲ್ಲಿ ಕನ್ಫ್ಯೂಷನ್ ಇರೋರು ಎನಿ ಡೇ ವಿ ಸ್ಟ್ರಾಮ್ 250. ಇಲ್ಲಾದ್ರೂ ನನಗೆ ವಿ ಸ್ಟ್ರಾಮು ಸ್ವಲ್ಪ ಅಷ್ಟೊಂದು ಪವರ್ ಅನ್ನಿಸ್ಲಿಲ್ಲ, ನಾನು ಬೇಕಾದ್ರೆ ಬಜೆಟ್ ಎಕ್ಸ್ಟೆಂಡ್ ಮಾಡ್ತೀನಿ. ಆದರೆ ನಾನು KTM ಬೇಕು, ಇಲ್ಲಿದೆ ನೋಡಿ, ಇದನ್ನು ತೊಗೊಳ್ರಿ. ಪ್ರಾಬಬ್ಲಿ ನಾನು ಇರೋ ಬರೋ ಎಲ್ಲ ಅಡ್ವೆಂಚರ್ ಬೈಕ್ಸು ಬಜೆಟಲ್ಲಿ ಬರೋದು 3,00,000-3,50,000 ಯಾವ್ದು ಬರುತ್ತೆ ಅದನ್ನೆಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೀವು ನನಗೆ ಕೇಳ್ಬೋದು, ಗುರು 3 lakh ರೇಂಜಲ್ಲಿ 3,50,000 ರೇಂಜಲ್ಲಿ ಇಷ್ಟೆಲ್ಲ ಹೇಳಿದ್ಯಾ, ನೀನು ಯಾವ್ದು ತೊಗೊಂತೀಯ? ನಾನು ಯಾವುದು ತಗೋಬಹುದು? ನಾನು ಗುರು 3 lakh ರೇಂಜಲ್ಲಿ ಎನಿ ಡೇ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್, ಎನಿ ಡೇ. ಆದರೆ ಇನ್ನೊಂದು ಕ್ಯಾಚ್ ಪಾಯಿಂಟ್ ಇದೆ, ಇದನ್ನು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಮ್ಯಾಟ್ರ್ ಏನಂದರೆ ಹಿಮಾಲಯನ್ಗೆ ಕಾಂಪಿಟೇಷನ್, ಕ್ಲಾಸಿಕ್ 350 ಕಾಂಪಿಟೇಷನ್, ಡಾಮಿನಾರ್ 400 ಇದೆ. ಡಾಮಿನಾರ್ 400 ಬಂದ್ಬಿಟ್ಟು ಚಿಂದಿ ಗಾಡಿ ಗುರು. ಅದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂದರೆ ಅದನ್ನು ನನ್ನ ಮಗಂದು ಅಡ್ವೆಂಚರ್ಗೂ ಕೊಡುತ್ತೆ ಟಕ್ಕರು, ಕ್ಲಾಸಿಕ್ಗೂ ಟಕ್ಕರ್ ಕೊಡುತ್ತೆ, ಆ ಕಡೆ ನೇಕೆಡ್ ಬೈಕು ಟಕ್ಕರ್ ಕೊಡುತ್ತೆ. 400 cc ಅಂತ ಬಂತು ಅಂದರೆ ಅದು ಇದಕ್ಕೂ ಟಕ್ಕರ್ ಕೊಡುತ್ತೆ. ಆ ಥರ ಮಾಡಿಟ್ಟಿದ್ದಾರೆ ಬಜಾಜ್ ಅವರು. ಫುಲ್ಲು ಕಂಪ್ಲೀಟಾಗಿ ಕನ್ಫ್ಯೂಸ್ ಆಗ್ಬಿಡ್ಬೇಕು ಗಾಡಿ ಓಡಿಸಿದ್ಮೇಲೆ. ಇವಾಗ ಅಡ್ವೆಂಚರ್ ತಗೊಳ್ಳ, ಡಾಮಿನಾರ್ ತಗೊಳ್ಳ ಅಂದ್ಬಿಟ್ಟು ಅದಕ್ಕೆ ಇಲ್ಲೇ ಕಂಪೇರ್ ಮಾಡೋಣ ಆ್ಯಪಲ್ಲಿ. ತಡೀರಿ ನೋಡಿ, ಪ್ರೈಸ್ ಅಂತ ಬಂತು ಅಂದರೆ ಡಾಮಿನಾರ್ ಬರೀ 7,000 ಜಾಸ್ತಿ ಹಿಮಾಲಯನ್ಗಿಂತ. ಆದರೆ ಪ್ಯಾಕೇಜ್ ಏನು ಬರುತ್ತೆ ಅಂದರೆ ಅದರಲ್ಲಿ ಜಾಸ್ತಿ ಹಾರ್ಸ್ ಪವರ್, ಅದರದ್ದು ಟಾರ್ಕ್ 55 Nm ಟಾರ್ಕ್ ಇದೆ, ಹಿಮಾಲಯನ್ 32 Nm ಟಾರ್ಕ್ ಇದೆ. ನೋಡಿ, ಹಾರ್ಸ್ ಪವರ್ ಅಂತ ಬಂತು ಅಂದರೆ ಹಿಮಾಲಯನ್ ಬರೀ 24 hp. ಅದೇ ಡಾಮಿನಾರ್ ತೊಗೊಂಡ್ರೆ ಆಲ್ಮೋಸ್ಟ್ 39-40 hp. 390 ಅಡ್ವೆಂಚರ್ ಕಂಪೇರ್ ಮಾಡಿದ್ರೆ ಇದಕ್ಕೆ ಇದು 43-44 hp. ಅಂದರೆ ಆ ಗಾಡಿ ವ್ಯಾಲ್ಯೂ ಫಾರ್ ಮನಿ, ಡಾಮಿನಾರ್ ಪಕ್ಕ ವ್ಯಾಲ್ಯೂ ಫಾರ್ ಮನಿ ಗಾಡಿ. ಆದರೆ ಅದರಲ್ಲಿ ಹಾರ್ಡ್ ಕೋರ್ ಅಡ್ವೆಂಚರ್ ಮಾಡೋಕ್ಕಾಗಲ್ಲ ಯಾವುದರಲ್ಲಿ, ಡಾಮಿನಾರಲ್ಲಿ. ಹಿಮಾಲಯನಲ್ಲಿ ಹಾರ್ಡ್ ಕೋರ್ ಅಡ್ವೆಂಚರ್ ಮಾಡ್ಬೋದು ನೀವು, ಸಖತ್ತಾಗಿ ಮಜಾ ಮಾಡ್ಬೋದು. ಓಕೆನಾ? ಮ್ಯಾಟ್ರ್ ಏನಂದರೆ ನಾವು ಪರ್ಪಸ್ನ ಫಸ್ಟು ಅರ್ಥ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಅವಾಗ ಹೇಳ್ದಂಗೆ ನಾನು ಒಂದು ಅಡ್ವೆಂಚರ್ ಗಾಡಿ ತೊಗೊಳ್ಳೇಬೇಕು 300,000 ರೇಂಜಲ್ಲಿ ಅಂತ ನಾನು ಅವಾಗ ಹೇಳ್ದೆ ಅಲ್ಲ. ನನ್ನ ಪರ್ಪಸ್ ಇವಾಗ ನಾನು ಏನು ಅಂದ್ಕೊಳ್ತೀನಿ ಅಂದರೆ, ನಾನು ಬರೀ ಹೈವೇ ಟೂರಿಂಗ್ ಜಾಸ್ತಿ, ಮ್ಯಾಕ್ಸಿಮಮ್ 95% ಬರೀ ಟೂರಿಂಗ್, ಅದಾದಮೇಲೆ ಅಲ್ಲಿ ಸ್ವಲ್ಪ ಆಫ್ ರೋಡ್, ಹಾರ್ಡ್ ಕೋರ್ ಆಫ್ ರೋಡು ಅದೆಲ್ಲ ಅಷ್ಟೊಂದೆಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೆಮಿ ಆಫ್ ರೋಡ್ ಮಾಡ್ತೀನಿ, ಎನಿ ಡೇ ಡಾಮಿನಾರ್ಗೆ ಹೋಗ್ತೀನಿ ನಾನು. ಓಕೆ, ಇವಾಗ ನನ್ನ ಪರ್ಪಸ್ ಬಂದುಬಿಟ್ಟು ಗುರು ಸ್ವಲ್ಪ ಆಫ್ ರೋಡ್ ಜಾಸ್ತಿ ಮಾಡಬೇಕು. ಆದರೆ ಇನ್ನೊಂದು ಸಿನಾರಿಯೋ ಬಂದುಬಿಟ್ಟು, ಓಕೆ ನಾನು ಬರೀ ಹೈವೇ ಟೂರಿಂಗ್ ಒಂದೇ ಅಲ್ಲ, ನಾನು ಹೈವೇ ಟೂರಿಂಗು ಮಾಡ್ತೀನಿ, ಆದರೆ ನನಗೆ ಆಫ್ ರೋಡ್ ಮಾಡೋ ಹುಚ್ಚಿದೆ ಗುರು. ಗಾಡಿ ಒಂದು ಸ್ವಲ್ಪ ಕಾಡೊಳಗಡೆ ಹೋಗೋದು, ಗೊತ್ತಿಲ್ದಿರೋ ರೋಡ್ ಒಳಗಡೆ ಹೋಗೋದು, ಮತ್ತು ತುಂಬ ಅನ್ನೋನ್ ಪ್ಲೇಸಸ್ನೆಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು, ಎಂಥೆಂಥ ರೋಡ್ ಆದ್ರೂ ಹೋಗ್ಬೇಕು ನಾನು ಅನ್ನೋರಿಗೆ ಹಿಮಾಲಯನ್. ಇದು ನನ್ನ ಪರ್ಪಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಗಾಡಿ ತೊಗೊಬೇಕು ಅಂದ್ಬಿಟ್ಟು. ಆದರೆ ಹೈವೇ ಟೂರಿಂಗ್ ಅಂತ ಬಂತು ಅಂದರೆ, ಮ್ಯಾಕ್ಸಿಮಮ್ ಹೈವೇ ಟೂರಿಂಗ್ ಇದ್ದರೆ ಕಣ್ಣು ಮುಚ್ಕೊಂಡು ಡಾಮಿನಾರ್ ತೊಗೊಳ್ಳಿ. 40 hp. ಆಮೇಲೆ ಅದರದ್ದು ಲೈಟ್ ಇದೆಯಲ್ಲ, ಪ್ರೊಜೆಕ್ಟರ್ LED ಲೈಟ್ಸು ಸಖತ್ತಾಗಿದೆ ಗುರು. ನೈಟಲ್ಲೆಲ್ಲನೂ ನೀವು 110 ಸ್ಪೀಡಲ್ಲೆಲ್ಲನೂ ಆರಾಮಾಗಿ ಕ್ರೂಸ್ ಮಾಡ್ಕೊಂಬರ್ಬೋದು. ಪವರ್ ಜಾಸ್ತಿ ಇರೋದ್ರಿಂದ ನೀವು ಬೋರಿಂಗೂ ಆಗಲ್ಲ, ಗಾಡಿ ಮಜಾನೂ ಇರುತ್ತೆ. ಅದರೆಲ್ಲ ಒಂದು ಕಡೆ ಅದರಲ್ಲೂ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ, ಏನದು ಅಲಾಯ್ ವೀಲು ಡಾಮಿನಾರಲ್ಲಿ ಸ್ವಲ್ಪ ವೀಕ್ ಇದೆ, ಆವಾಗ ಆವಾಗ ಅದು ಕ್ರ್ಯಾಕ್ ಆಗೋಗುತ್ತೆ. ನೋಡಿ, ಕಾಸೇನು ಕೊಡ್ತೀವೋ ಅದ್ರ ತಕ್ಕಂಗೆ ಕಜಾಯ ಕೊಡ್ತಾರೆ. ಕರೆಕ್ಟ್ ಅಲ್ಲ, ಎಕ್ಸ್ಪೆಕ್ಟ್ ತುಂಬ ಮಾಡೋಕ್ಕಾಗಲ್ಲ. ಸ್ವಲ್ಪ ನೋಡಿಕೊಂಡು ಅಳ್ಳ ದಿಂಡೆ ಪಾಟ್ ಹೋಲ್ಸ್ಗಳಲ್ಲಿ ಇಳಿಸ್ಬೇಕು ಅಷ್ಟೇ. ಇವಾಗ ನನಗೆ ಕೇಳಿದ್ರೆ ಅಡ್ವೆಂಚರ್ ಸೆಗ್ಮೆಂಟಲ್ಲಿ 300,000 ಇನ್ನಂಡ್ ಅರೌಂಡ್ ರೇಂಜಲ್ಲಿ ನೀನು ಯಾವ ಗಾಡಿ ಸೆಲೆಕ್ಟ್ ಮಾಡ್ತೀಯ ಅಂದರೆ ಎನಿ ಡೇ ಅಡ್ವೆಂಚರ್ ಅಂತ ಬಂತು ಅಂದರೆ ಹಿಮಾಲಯನ್. ಮೋಸ್ಟ್ ಆಫ್ ದ ಟೈಮ್ ಹೆವಿ ಟೂರಿಂಗ್ ಮಾಡ್ತೀನಿ ನನಗಿದ್ರೆ ಡಾಮಿನಾರ್. ದಟ್ಸ್ ದ ಬಾಟಮ್ ಲೈನ್.
ಓಕೆ ಗುರುವೆ, ಪ್ರಾಬಬ್ಲಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿರಬೇಕು, ಮತ್ತು ನೀವು ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಯಾವ ಗಾಡಿ ತೊಗೊಳ್ಳಿ ಅಂತ ಅಡ್ವೆಂಚರ್ ಸೆಗ್ಮೆಂಟಲ್ಲಿ ಒಂದು ತಕ್ಕ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್.